ಲಾಕ್ಡೌನ್ ವೀಕೆಂಡ್ ಕರ್ಫ್ಯೂ ಮಧ್ಯೆಯೂ ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ಗಾಂಜಾ ತರುತ್ತಿದ್ದ ಇಬ್ಬರು ಆರೋಪಿಗಳನ್ನು ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಬಣಕಲ್ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರನ್ನ ರಾಹುಲ್ ಹಾಗೂ ಇಮ್ರಾನ್ ಖಾನ್ ಎಂದು ಗುರುತಿಸಲಾಗಿದೆ. ಬಂಧಿತರಲ್ಲಿ ಓರ್ವ ಚಿಕ್ಕಮಗಳೂರು ತಾಲೂಕಿನ ಭಾಗ್ಯದಹಳ್ಳಿ ಹಾಗೂ ಮತ್ತೊಬ್ಬ ನಗರ ನಿವಾಸಿಯಾಗಿದ್ದಾನೆ. ಬಂಧಿತ ಇಬ್ಬರಲ್ಲಿ ಓರ್ವ ಅಪ್ರಾಪ್ತ ವಯಸ್ಕನಾಗಿದ್ದಾನೆ. ಸುಮಾರು 1/2 ಕೆಜಿ ಗಾಂಜಾವನ್ನು ಮಂಗಳೂರಿನಿಂದ ಚಿಕ್ಕಮಗಳೂರಿಗೆ ತರುವಾಗ ಜಿಲ್ಲೆಯ ಗಡಿ ಕೊಟ್ಟಿಗೆಹಾರ ಬಳಿ ಬಣಕಲ್ ಪೊಲೀಸರು ಬೈಕ್ನಲ್ಲಿದ್ದ ಇಬ್ಬರನ್ನು ತಪಾಸಣೆ ನಡೆಸಿದ್ದಾರೆ. ತಪಾಸಣೆ ವೇಳೆ ಗಾಂಜಾ ಪತ್ತೆಯಾಗಿದ್ದು ಆರೋಪಿಗಳನ್ನು ರೆಡ್ ಹ್ಯಾಂಡ್ ಆಗಿ ಬಂಧಿಸಿದ್ದಾರೆ. ಮಾಲು ಸಮೇತ ಹಿಡಿದ ಪೊಲೀಸರು ಇಬ್ಬರನ್ನು ಬಂಧಿಸಿದ್ದಾರೆ. ಇನ್ನು ಪ್ರಕರಣ ಬಣಕಲ್ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದೆ. ಇಲ್ಲ ಇಲ್ಲ ಬಂದ ಮನೆ ಹೋಗಿ ಬಂದೆ ಹೋಗಿ ಗಾಡಿ ತೊಗೊಂಡು ಸ್ಟೇಷನ್ಗೆ ಹೋಗಿ ಬಾ.